ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಮಿಥುನ ರಾಶಿಯ ಮಾರ್ಚ್ ತಿಂಗಳ ಒಂದು ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ತಿಂಗಳ ಒಂದು ಗೋಚಾರ ಫಲವನ್ನು ತಿಳಿಯೋಣ. ಒಂದನೇ ತಾರೀಕಿನಿಂದ ಐದನೇ ತಾರೀಕಿನಲ್ಲಿರುವಂತಹ ಗೋಚಾರಗಳು, ಆ ಗೋಚಾರದಲ್ಲಿ ಪ್ರತಿಯೊಂದರಲ್ಲೂ ಯಶಸ್ಸಿಗಾಗಿ ಪರಿವರ್ತಿಸುವ ನೀವು ಅದಕ್ಕಾಗಿ ಪಡುವ ಶ್ರಮ ಸಾಕಷ್ಟಿದೆ. ಆದರೆ ನೀವು ಅದಕ್ಕಾಗಿ ಅನುಸರಿಸುವ ರೀತಿಗಳು ಸರಿಯಾಗಿಲ್ಲವೆ ಎಂಬುದನ್ನು ಮೊದಲು ಪರಿಶೀಲಿಸಿ. ಏಕೆಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಸಿಗುವ ಅಥವಾ ಸಿಗಲಿರುವ ಫಲ ಶೇಕಡ 50-60% ಮಾತ್ರ. ಹಲವು ಬಾರಿ ಯೋಚಿಸಿ ಹಾಗೂ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ಸನ್ನು ಕಂಡುಕೊಳ್ಳಿ. ಐದನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಇರುವಂತಹ ಗೋಚಾರಗಳು, ನೀವು ಒಂದು ಕಡೆ ಉಳಿತಾಯಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಮತ್ತೊಂದು ಕಡೆ ಖರ್ಚು ಹೆಚ್ಚಾಗು ಹೋಗಲಿದೆ. ಮಕ್ಕಳ ಆದಾಯ ನಿಮಗೆ ಸ್ವಲ್ಪ ಆಧಾರವಾಗಲಿದೆ. ಮಗನಿಗೆ ನಿಮ್ಮ ಮದುವೆ ಪ್ರಸ್ತಾಪ ಬರಲಿದ್ದು ಸಂಬಂಧದ ಸೂಕ್ತವಾಗಿದೆ. 10ನೇ ತಾರೀಕಿನಿಂದ 15ನೇ ತಾರೀಕಿನಲ್ಲಿರುವಂತಹ ಗೋಚಾರಗಳು, ಪ್ರಯತ್ನದಲ್ಲಿ ಜಯ, ವಾಹನದಿಂದ ಲಾಭ, ಬಂಧು ಮಿತ್ರರ ಭೇಟಿ, ಆದಾಯಕ್ಕಿಂತ ಖರ್ಚು ಹೆಚ್ಚು, ಶತ್ರುಗಳ ಬಾಧೆ, ಕೋರ್ಟ್ ವ್ಯಾಜ್ಯಗಳಿಂದ ಮುಕ್ತಿ, ಮಾನಸಿಕ ನೆಮ್ಮದಿ. 15ನೇ ತಾರೀಕಿನಿಂದ 20ನೇ ತಾರೀಕಿನಲ್ಲಿರುವಂತಹ ಫಲಗಳು, ಉದ್ಯೋಗದಲ್ಲಿ ಸಮಸ್ಯೆ, ಮನಸ್ಸಿನಲ್ಲಿ ಆತಂಕ, ಶತ್ರುಗಳಿಂದ ನಿಂದನೆ, ಕೃಷಿ ವ್ಯಾಪಾರಸ್ಥರಿಗೆ ಕೃಷಿಯಲ್ಲಿ ಲಾಭ, ನಾನಾ ರೀತಿಯ ಸಂಪಾದನೆಯಾಗುವಂತಹ ಸಾಧ್ಯತೆ ಇದೆ. ವ್ಯರ್ಥ ಹಾನಿ ಹಾಗೂ ಧನಹಾನಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದು 19ನೇ ತಾರೀಕಿನಂದು ಆಯಿತಾ. ಪತ್ನಿಗೆ ಅನಾರೋಗ್ಯವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ವಸ್ತ್ರಾಭರಣವನ್ನು ಪ್ರಾಪ್ತಿ ಮಾಡುವಂತಹ ಸಾಧ್ಯತೆ ಇದೆ ಹಾಗೂ ಖರೀದಿ ಮಾಡುವಂತಹ ಯೋಗ ಅಂದು. ಮತ್ತು 20ರಿಂದ 25ನೇ ತಾರೀಕಿನಲ್ಲಿರುವಂತಹ ಗೋಚಾರಗಳು, ನಿಮ್ಮ ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ಮಾಡಿ, ಅದು ನಿಮಗೆ ಯಶಸ್ಸನ್ನು ನೀಡುತ್ತದೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಅಧಿಕ ತಿರುಗಾಟ ಹಾಗೂ ಆರ್ಥಿಕ ಪರಿಸ್ಥಿತಿ ಹಾಗೂ ಅದರಲ್ಲಿ ಸ್ವಲ್ಪ ಚೇತರಿಕೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ನಿಮಗೆ ದಾಂಪತ್ಯದಲ್ಲಿ ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇದೆ. ಗೃಹ ಉಪಯೋಗ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ ಅಂದು. 30ನೇ ತಾರೀಕಿನಲ್ಲಿ ಆಗುವಂತಹ ಗೋಚಾರಗಳು ಏನಪ್ಪ ಎಂದರೆ, ನೌಕರಿಯಲ್ಲಿ ನಿಷ್ಠೂರ ಹಾಗೂ ಬಂಧು ಮಿತ್ರರ ಭೇಟಿ, ಶುಭ ಕಾರ್ಯದಲ್ಲಿ ಭಾಗಿ, ಅಧಿಕವಾದ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಪ್ರೇಮಿಗಳಿಗೆ ವಿಶೇಷವಾದಂತಹ ಫಲಗಳನ್ನು ಕಂಡುಕೊಳ್ಳಲಿದ್ದೀರಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.